ಹೇಗಿದ್ದೀರಾ ಸದ್ಗುರು? ನಮಸ್ಕಾರ. ನಿಮ್ಮ ಯೋಗ ಕೇಂದ್ರಕ್ಕೆ ಬರೋ ಜನರು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗ್ತಾರೆ, ಇದರ ಬಗ್ಗೆ ಹೇಳಿ. ಯಾಕಂದರೆ ನನ್ನ ಅಣ್ಣ ರಿಯನ್ ಇಲ್ಲಿಂದ ಬಂದಾಗ ತುಂಬಾ ಬದಲಾವಣೆ ಕಂಡಿದ್ದ. ಎಲ್ಲ ಯಾವುದ್ರ ಬಗ್ಗೆ? ಇದು ನಿಜ ತಾನೆ, ಭೂಮಿಯ ಮೇಲೆ ಜೀವ ವಿಕಾಸ ಆಗೋವಾಗ ನೀವು ಜೀವ ವಿಕಾಸವಾದ ಒಪ್ತೀರಾ? ಸರಿನಾ? ಯಾಕಂದ್ರೆ ನಾನು ಟೆನಿಸಿಯಿಂದ ಬಂದಿರೋದು, ಅದಕ್ಕೆ ಕೇಳಿದೆ. ಜೀವ ವಿಕಾಸ ಪ್ರಕ್ರಿಯೆಯಲ್ಲಿ ನಾವು ಮನುಷ್ಯರು ಮೇಲ್ಪಂಕ್ತಿಲಿ ಇದ್ದೀವಿ, ನೀವು ಇದನ್ನ ಒಪ್ತೀರಾ? ಎಲ್ಲ ಜೀವಿಗಳಿಗಿಂತ ಮೇಲಿದ್ದೀವಿ, ಬಹುಶಃ ಇನ್ನೂ ಜಾಸ್ತಿ ಸಾಧಿಸಬೇಕಿದೆ. ಸದ್ಯಕ್ಕೆ ನಾವು ಮೇಲಿದ್ದೀವಿ, ಆದರೆ ಇದು ಕೂಡ ನಿಜ ಏನಂದ್ರೆ ಮನುಷ್ಯರು ಯಾವಾಗಲೂ ನಾನು ಸಾಮಾನ್ಯ ಮನುಷ್ಯ ಅಷ್ಟೇ, ದೇವರಲ್ಲ ಅಂತಾರೆ. ಮನುಷ್ಯ ಅನ್ನೋ ಪದನ ಸೀಮಿತ ಸಾಧ್ಯತೆಗೆ ಹೋಲಿಸ್ತಾರೆ. ಎಲ್ಲೋ ಕೆಲವರು ಮಾತ್ರ ನಾನು ಮನುಷ್ಯ ಅಂತ ಗರ್ವ ಪಡ್ತಾರೆ, ಏನ್ ಬೇಕಾದರೂ ಸಾಧಿಸೋ ಅವಕಾಶ ಇದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಮಿಕ್ಕವರು ತಮ್ಮನ್ನ ಸಣ್ಣವರು ಅಂದ್ಕೋತಾರೆ. ಎಲ್ಲೋ ಮುಖ್ಯ ವಿಚಾರ ಮರ್ತು ಬಿಟ್ವಿ. ಭೂಮಿ ಮೇಲಿರೋ ಪ್ರತಿ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿ ಕೂಡ ನಮಗಿಂತ ಸಾವಿರ ಪಾಲು ಕಡಿಮೆ ಬುದ್ಧಿ ಇದ್ರೂ ತಮ್ಮ ಜೀವನನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿವಿ ಅಲ್ಲ? ಹಲೋ, ಹೌದಾ? ನನ್ನ ಜೀವನ ಅಂದಾಗ ನಾವು ಹುಟ್ಟಿದ್ವಿ, ಅವು ಹುಟ್ಟಿದ್ವು, ಅದೇ ಥರ ನಾವು ಬೆಳೀತೀವಿ, ಅವು ಬೆಳೆಯುತ್ತವೆ. ನಾವು ಸಂಪಾದಿಸ್ತೀವಿ, ಅವು ಸಂಪಾದಿಸುತ್ತವೆ. ನಾವು ಮಕ್ಕಳು ಮಾಡಿದ ಹಾಗೆ ಅವು ಮಾಡುತ್ತವೆ. ಆದರೆ ಇದನ್ನೆಲ್ಲ ನಾವು ರಂಪಾಟ ಮಾಡಿಕೊಂಡು ಮಾಡ್ತೀವಿ, ಅವು ಸುಮ್ಮನೆ ಮಾಡುತ್ತವೆ. ಹೌದು ತಾನೆ? ಪ್ರತಿ ಸಣ್ಣ ಕೆಲಸನೂ ನಮಗೆ ರಗಳೆ, ಅವು ಆರಾಮಾಗಿ ಮಾಡುತ್ತವೆ. ಜೀವನ ಮರಣದ ಕ್ರಿಯೆಗಳನ್ನ ಅವು ರಗಳೆ ಇಲ್ಲದೆ ಮಾಡುತ್ತವೆ. ನಾವು ಪ್ರತಿಯೊಂದನ್ನು ರಂಪಾಟ ಮಾಡಿಕೊಳ್ತೀವಿ. ಇದು ಮಹಾನ್ ಬುದ್ಧಿವಂತಿಕೆಯ ಲಕ್ಷಣನ? ನಾವು ಜಾಸ್ತಿ ಬುದ್ಧಿಶಕ್ತಿ ಹೊಂದಿದ್ದೀವಿ, ನಮ್ಮ ನರವ್ಯೂಹ ಚೆನ್ನಾಗಿ ಬೆಳೆದಿದೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಹೌದಾ? ನಮ್ಮ ನರವ್ಯೂಹ ಎಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ನಮ್ಮ ಅನುಭವ ಗ್ರಹಿಕೆ ಅರ್ಥೈಸಿಕೊಳ್ಳೋದು ಮತ್ತು ತೋರ್ಪಡಿಸಿಕೊಳ್ಳೋದು ಎಲ್ಲಾನು ಉನ್ನತ ಮಟ್ಟದಲ್ಲಿರಬೇಕು. ಆದರೆ ಈಗ ಭೂಮಿ ಮೇಲೆ ಮನುಷ್ಯರಷ್ಟು ವ್ಯಥೆ ಪಡ್ತಿರೋರು ಯಾರೂ ಇಲ್ಲ. ಹೀಗಾಗ್ತಾ ಇರೋದು ಯಾಕಂದರೆ ನಿಮಗೆ ಸೂಪರ್ ಕಂಪ್ಯೂಟರ್ ಕೊಟ್ಟಿದೆ, ನೀವು ಒಪ್ತೀರಾ? ಈ ದೇಹ ಅತ್ಯಂತ ನುರಿತ ಯಂತ್ರ ಅಂತ. ಐಫೋನ್ ಅಲ್ಲ ನಾನು. ಈಗ ಪ್ರಶ್ನೆ ಏನಂದ್ರೆ ನೀವಿದನ್ನ ಹೇಗೆ ಬಳಸಬೇಕು ಅಂತ ತಿಳ್ಕೊಂಡಿದ್ದೀರಾ? ಅಷ್ಟೇ. ಇಂಥ ಸಂಕೀರ್ಣವಾದ ಯಂತ್ರನ ಯೂಸರ್ಸ್ ಮ್ಯಾನ್ಯುಯಲ್ ಓದಿಲ್ದೆ ಹೇಗೋ ಸಂಭಾಳಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಗೋಳಾಟನೆ. ಮನುಷ್ಯ ಗೋಳಾಡದೇ ಇರೋ ಒಂದು ವಿಷಯ ಹೇಳಿ ನೋಡೋಣ. ಬಡವರಾಗಿದ್ರೆ ಗೋಳು, ಶ್ರೀಮಂತರಾದರೆ ಟ್ಯಾಕ್ಸ್ನ ಗೋಳು, ವಿದ್ಯೆ ಇಲ್ಲ ಅಂದರೆ ಚಿಂತೆ, ಶಾಲೆಗೆ ಸೇರಿಸಿದ್ರೆ ಬಹಳ ಗೋಳು, ಮದುವೆ ಆಗಿಲ್ಲ ಅಂದರೆ ಗೋಳಾಟ. ಮದುವೆ ಮಾಡಿ, ನಾನೇನು ಹೇಳಲಿಲ್ಲ, ನಾನೇನು ಹೇಳಲಿಲ್ಲ, ಓಕೆ? ಮಕ್ಕಳಿಲ್ಲ ಅಂತ ಕೆಲವರು ಗೋಳಾಡ್ತಾರೆ. ಮಕ್ಕಳಾದರೆ ದಿನ ಗೋಳಾಟವೆ. ಜೀವನದ ಪ್ರತಿಯೊಂದು ಅಂಶನೂ ನೀವು ಗೋಳಾಡ್ತೀರ. ಹಾಗಾಗಿ ನಿಮಗೆ ಸಾವನ್ನು ಕರುಣಿಸಿದರೆ ನೀವು ಖುಷಿಯಾಗ್ತೀರ? ಇಲ್ಲ, ಅಲ್ಲೂ ಗೋಳಾಡ್ತೀರ. ನೀವು ಗೋಳಾಡದೇ ಇರೋ ಯಾವುದಾದ್ರೂ ಒಂದು ವಿಷಯ ಹೇಳಿ. ಈಗ ಜನ ವೇದಾಂತ ಹೇಳಿತಾರೆ ಜೀವನ ಅಂದರೆ ಗೋಳಾಟ ಅಂತ. ಇಲ್ಲ, ಜೀವನ ಗೋಳಾಟನೂ ಅಲ್ಲ, ಮಜಾನೂ ಅಲ್ಲ. ಅದು ಅಪೂರ್ವ ಘಟನೆ. ಅದನ್ನು ಸವಾರಿ ಮಾಡಿದರೆ ಮಜವಾಗಿರುತ್ತೆ, ಅದರ ಚಕ್ರಕ್ಕೆ ಸಿಕ್ಕಾಕೊಂಡ್ರೆ ಭಯಂಕರವಾಗಿರುತ್ತೆ. ಹಾಗಾಗಿ ನೀವು ಜೀವನದ ಅಲೆ ಮೇಲೆ ಸವಾರಿ ಮಾಡಬೇಕಾ ಅಥವಾ ಅದಕ್ಕೆ ಬಲಿಯಾಗಬೇಕಾ? ಇಷ್ಟೇ ಪ್ರಶ್ನೆ.
ಹೀಗಾಗಬೇಕಂದ್ರೆ ಜನ ನಿಜವಾಗ್ಲೂ ಗೋಳಾಡ್ತಾ ಇರೋದು ಏನು? ನಿಮ್ಮ ಹೆಸರೇನು? ನೀವು ದೊಡ್ಡ ಮನುಷ್ಯರಪ್ಪ, ನೀವು ದೊಡ್ಡ ವ್ಯಕ್ತಿ. ನಿಮ್ಮನ್ನ ಯಾರಾದರೂ ಕತ್ತಿಯಿಂದ ಚುಚ್ಚಿದ್ದು ಯಾವಾಗ? ನೀವು ಲಾಸ್ ಏಂಜಲೀಸ್ನಲ್ಲಿದ್ದರು. ಅದು ತುಂಬಾ ಹಿಂದೆ ಆಗಿದ್ದು. ನಾನು ಕೇಳ್ತಿರೋದೇನೆಂದ್ರೆ ಯಾವುದೇ ವ್ಯಕ್ತಿಗೆ ಬೇರೆ ಜನರಿಂದ ಎಷ್ಟು ನೋವು ಆಗೋಕೆ ಸಾಧ್ಯ ಅಂತ. ಅತಿ ಕಡಿಮೆ ಅಲ್ವಾ? ಮಿಕ್ಕಿದ್ದೆಲ್ಲ ಅವರವರೇ ಮಾಡಿಕೊಂಡಿರೋದು. ಕೂತ್ರೆ ಗೋಳಾಟ, ನಿಂತರೆ ಗೋಳಾಟ, ಏನಾದರೂ ಏನಾಗಿಲ್ಲ ಅಂದರೂ ಗೋಳಾಟ. ಅವರು ಗೋಳಾಡ್ತಾ ಇರೋದೇನೆಂದ್ರೆ ಅವರ ಮಾನಸಿಕ ತೊಳಲಾಟನ. ಅವರ ಯೋಚನೆ ಮತ್ತು ಭಾವನೆನೇ ದೊಡ್ಡ ಗೋಳಾಟ. ಆದರೆ ನಿಮಗೆ ಹೇಗನ್ಸುತ್ತೆ? ನೀವು ಹೇಗಿರಬೇಕು ಅನ್ನೋದು ನಿಮ್ಮ ತೀರ್ಮಾನ ಆಗಿರ್ಬೇಕಲ್ವಾ? ಹಲೋ, ನಿಮ್ಮೊಳಗೆ ಏನಾಗುತ್ತೋ ಅದು ನಿಮ್ಮ ಇಷ್ಟದ ರೀತಿ ಆಗಬೇಕಲ್ವಾ? ನನ್ನ ನೋಡ್ತಿದ್ದೀರಲ್ವಾ ಸ್ಕೈ? ಎಲ್ಲಿದ್ದೀನಿ ನಾನೀಗ? ಬೆರಳು ಮಾಡಿ ತೋರಿಸಿ. ಹಾ, ನಿಮಗೆ ತಪ್ಪಾಗಿ ಸಿಗ್ತದು. ನಿಮಗೆ ಗೊತ್ತಲ್ವಾ ನಾನು ಯೋಗಿ. ಬೆಳಕು ನನ್ನ ಮೇಲೆ ಬೀಳ್ತಿದೆ, ನಂತರ ಅದು ಪ್ರತಿಫಲಿಸಿ ನಿಮ್ಮ ಕಣ್ಣೊಳಗೆ ಹೋಗಿ ಅಲ್ಲಿ ತಲೆ ಕೆಳಗಾದ ಬಿಂಬ ಬಂದು, ಇದೆಲ್ಲ ಗೊತ್ತಲ್ವಾ ನಿಮಗೆ? ಈಗ ಹೇಳಿ, ನನ್ನ ನೀವೆಲ್ಲಿ ನೋಡ್ತಿದ್ದೀರಾ? ನಿಮ್ಮೊಳಗೆ ನನ್ನ ಎಲ್ಲಿ ಕೇಳಿಸ್ಕೋತಾ ಇದ್ದೀರಾ? ನಿಮ್ಮೊಳಗೆ ಇಡೀ ಜಗತ್ತನ್ನು ಎಲ್ಲಿ ನೋಡ್ತೀರಾ? ನಿಮ್ಮೊಳಗೆ ನಿಮಗೆ ಏನೇ ಆದರೂ ನೋವು ನಲಿವು ನಿಮ್ಮೊಳಗೆ ಆಗೋದು, ಸಂತೋಷ ದುಃಖ ನಿಮ್ಮೊಳಗೆ ಆಗೋದು, ಸಂಕಟ ಭಾವೋತ್ಕರ್ಷ ನಿಮ್ಮೊಳಗೆ ಆಗೋದು, ಕತ್ತಲು ಬೆಳಕು ಕೂಡ ನಿಮ್ಮೊಳಗೆ ಆಗುತ್ತೆ. ಪ್ರಪಂಚದಲ್ಲಿ ನಡೆಯೋದೆಲ್ಲ ನಿಮ್ಮಿಷ್ಟದಂತೆ ಆಗದೇ ಇರಬಹುದು, ಕೊನೆ ಪಕ್ಷ ನಿಮ್ಮೊಳಗೆ ನಡೆಯೋದು ನಿಮ್ಮಿಷ್ಟದಂತೆ ಆಗಬೇಕೋ ಬೇಡವೋ? ನಿಮ್ಮೊಳಗೆ ನಡೆಯೋದು ನಿಮ್ಮ ಇಷ್ಟದಂತೆ ಆಗಿಲ್ಲ ಅಂದರೆ ಮೂಲಭೂತವಾಗಿ ನಿಮ್ಮ ಜೀವನದ ಸ್ವಭಾವ ಏನು ಅಂತ ನಿಮಗೆ ಅರ್ಥ ಆಗಿಲ್ಲ. ಅರ್ಥ ಮಾಡಿಕೊಳ್ಳದೆ ಮೂಲಭೂತವಾಗಿ ನಿಮ್ಮ ಇರುವಿಕೆ ಬಗ್ಗೆನೇ ಅರ್ಥ ಮಾಡಿಕೊಳ್ಳದೆ ಬದುಕುತ್ತಾ ಇದ್ದೀರಾ. ನಾನು ಮತ್ತೆ ಕೇಳ್ತಿದ್ದೀನಿ, ನೋವು ನಲಿವು ನಮ್ಮೊಳಗೆ ಹುಟ್ಟೋದಲ್ವಾ? ಹೊರಗಿನಿಂದ ಉತ್ತೇಜನ ಸಿಗುತ್ತಾ ಇರಬಹುದು, ಆದರೆ ಮನುಷ್ಯನ ಎಲ್ಲ ಅನುಭವನೂ ಅವನೊಳಗಿಂದನೇ ಆಗೋದು. ನಿಮ್ಮೊಳಗಾಗೋದು ನಿಮ್ಮಿಷ್ಟದಂತೆ ಆಗಬೇಕು, ಇಲ್ಲಾಂದರೆ ಸುಮ್ಮನೆ ಹಿಡಿತಕ್ಕೆ ಸಿಗದೇ ಇರೋ ಸಂದರ್ಭದಲ್ಲಿ ಬೀಳ್ತೀರ. ಹಾಗಾಗಿ ನನ್ನ ಪರಿಶ್ರಮ ಮತ್ತೆ ಅಲ್ಲಿ ಹೇಳ್ಕೊಟ್ಟಿದ್ದರ ಮೂಲಭೂತ ಸ್ವರೂಪನ ಇನ್ನರ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಅಂದರೆ ಪ್ರಪಂಚದಲ್ಲಿ ಏನೇನೋ ತಂತ್ರಜ್ಞಾನ ಬಳಸಿದ್ದೀವಿ, ಅದು ಎಷ್ಟೋ ಸೌಖ್ಯ ಮತ್ತು ಸೌಕರ್ಯ ಕೊಟ್ಟಿದೆ. ನಾವು ಅತಿ ಹೆಚ್ಚು ಸೌಕರ್ಯ ಅನುಭವಿಸ್ತಾ ಇರೋ ಪೀಳಿಗೆ ಅಂತ ನೀವು ಒಪ್ತೀರಾ? ಹಿಂದಿನ ಪೀಳಿಗೆ ಇದನ್ನ ಕನಸಲ್ಲೂ ಕಂಡಿರಲ್ಲ. ಹೌದು ತಾನೆ? 100 ವರ್ಷಗಳ ಹಿಂದೆ ರಾಜವಂಶಸ್ಥರಿಗೆ ಇಲ್ಲದೇ ಇದ್ದ ಅನುಕೂಲಗಳನ್ನ ಇಂದಿನ ಸಾಮಾನ್ಯರು ಕೂಡ ಅನುಭವಿಸ್ತಾ ಇದ್ದಾರೆ, ಹೌದಲ್ವಾ? ನೀವು ಓಡಿಸೋ ರಥ ಯಾವುದು? ಎಷ್ಟು ಕುದುರೆ ಇವೆ? ನಾನು ಹೇಳೋದೇನೆಂದ್ರೆ ಹಿಂದಿನ ಕಾಲದಲ್ಲಿ ಚಕ್ರವರ್ತಿಗಳು ಕೂಡ 400 ಕುದುರೆ ರಥ ಓಡಿಸ್ತಿರ್ಲಿಲ್ಲ ಅಲ್ವಾ? ಇದೆಲ್ಲ ಮನುಷ್ಯರಲ್ಲಿ ಸುಮ್ಮನೆ ಹಾಳಾಗಿ ಹೋಗ್ತಿದೆ, ಯಾಕಂದರೆ ಅವರಿಗೆ ಜೀವನದ ಅನುಭವನ ಹೆಚ್ಚಿಸ್ಕೊಳ್ಳೋಕೆ ಆಗಿಲ್ಲದ್ರಿಂದ. ನಿಮ್ಮ ಯೋಗಕ್ಷೇಮ ಹೊರಗಿಂದ ಬರೋದಲ್ಲ, ಹೊರಗಡೆಯಿಂದ ನೀವು ಸುಖ ಅನುಕೂಲ ಸೃಷ್ಟಿಸಿಕೊಳ್ಬಹುದು, ಆದರೆ ಯೋಗಕ್ಷೇಮ ಆಗಲ್ಲ. Well-being can only happen from within you because human experience is created from within. ಅದು ಒಳಗಿಂದಲೇ ಬರಬೇಕು, ಯಾಕಂದರೆ ಮನುಷ್ಯನ ಅನುಭವ ಒಳಗಿಂದಲೇ ಆಗೋದು. ನಿಮ್ಮ ಅನುಭವದ ರೀತಿ ಏನಾದರೂ ಆಗಬಹುದು, ಹಿತವಾಗಲಿ ಅಹಿತವಾಗಿರಲಿ ಎರಡೂ ನಿಮ್ಮೊಳಗೆ ಉಂಟಾಗೋದು. ಇದು ನಿಮ್ಮ ಹಿಡಿತದಲ್ಲಿದ್ದರೆ ನೀವು ನಿಮಗಾಗಿ ಹಿತವಾದದ್ದನ್ನು ಸೃಷ್ಟಿಸಿಕೊಳ್ತೀರೋ ಅಹಿತವಾದದ್ದನ್ನು? ಅತ್ಯಂತ ಹಿತವಾದದ್ದು ದುಃಖ ಮತ್ತು ಭಾವೋತ್ಕರ್ಷ, ಇವುಗಳಲ್ಲಿ ಒಂದನ್ನು ಆಯ್ಕೆ ಮಾಡೋದಾದರೆ ನೀವೇನನ್ನು ಆರಿಸ್ತೀರಿ? ನಿಮ್ಮ ಆಯ್ಕೆ ಹೇಳಬೇಕೀಗ, ನಾನು ಅದರ ಪ್ರಕಾರ ನಿಮ್ಮನ್ನು ಆಶೀರ್ವದಿಸ್ತೀನಿ, ದುಃಖ ಅಥವಾ ಭಾವೋತ್ಕರ್ಷ? ಹೌದು, ಕೊನೆ ಪಕ್ಷ ನಿಮಗೆ ನೀವು ಉತ್ತಮವಾದದ್ದನ್ನೇ ಆರಿಸ್ತೀರಾ. ನಿಮ್ಮ ಪಕ್ಕದ ಮನೆಯವರಿಗೆ ಏನು ಬೇಕು ಅನ್ನೋದು ಇವತ್ತು ಅವರ ವರ್ತನೆ ಹೇಗಿತ್ತು ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ.
ಆದರೆ ನಿಮಗೇನು ಬೇಕು ಅನ್ನೋದು ಸ್ಪಷ್ಟವಾಗಿರುತ್ತೆ ಹೌದು ತಾನೆ ಆದರೆ ಅಂತ ಸಣ್ಣ ವಿಷಯ ಕೂಡ ಆಗ್ತಿಲ್ವಲ್ಲ ಯಾಕೆ ಯಾಕಂದ್ರೆ ಈ ಮೆದುಳಿನ ಕ್ರಿಯೆ ವಿಕಾಸದ ಹಾದಿಯಲ್ಲಿ ಹೊಸದು ಇಷ್ಟು ಹೊಸದಾಗಿರೋದು ಇಷ್ಟು ದೊಡ್ಡ ಮೆದುಳು ಹೊಸದು ಅಂದ್ರೆ ವಿಕಾಸದ ಹಾದಿಯಲ್ಲಿ ಕೆಲವೇ ಮಿಲಿಯನ್ ವರ್ಷ ಆಗಿದೆ ಹಾಗಾಗಿ ಹೊಸದು ನಮ್ಮ ಬುದ್ಧಿವಂತಿಕೆ ತಕ್ಕದಾದ ಭದ್ರವಾದ ವೇದಿಕೆ ಇಲ್ಲ ನಿಮ್ಮನ್ನ ಯಾರೂ ಹಿಂಸಿಸಬೇಕಿಲ್ಲ ಅಲ್ವಾ ಹಲೋ ನಿಮಗೆ ನೀವೇ ಮಾಡ್ಕೊಳ್ತೀರಾ ಹೊರಗಿನವರ ಸಹಾಯನೇ ಬೇಕಿಲ್ಲ ಕೂತಿದ್ದ ಜಾಗದಲ್ಲಿ ನರಕ ಸೃಷ್ಟಿಸಿಕೊಳ್ತೀರಾ ಯಾಕಂದ್ರೆ ನಿಮ್ಮ ಬುದ್ಧಿನೇ ನಿಮ್ಮ ಶತ್ರು ಆಗಿಬಿಟ್ಟಿದೆ ಅದನ್ನ ಹೊಸ ಹೆಸರಲ್ಲಿ ಕರೀತೀರಾ ಅದನ್ನ ಸಂಕಟ ಅನ್ನಿ ಖಿನ್ನತೆ ಅನ್ನಿ ಬೇರೆ ಬೇರೆ ಹೆಸರಲ್ಲಿ ಕರೀರಿ ಅದರ ಸಾರ ಏನಂದ್ರೆ ನಿಮ್ಮ ಬುದ್ಧಿ ನಿಮ್ಮ ವಿರುದ್ಧ ಕೆಲಸ ಮಾಡ್ತಿದೆ ಅಂತ ನಿಮ್ಮ ಬುದ್ಧಿ ನಿಮ್ಮ ವಿರುದ್ಧ ಆದರೆ ಯಾರು ಪ್ರಪಂಚದ ಯಾವ ಶಕ್ತಿನೂ ನಿಮ್ಮನ್ನ ಕಾಪಾಡಕ್ಕಾಗಲ್ಲ ಯಾಕಂದ್ರೆ ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋದ್ರೂ ನೀವು ದುಃಖ ಪಡೋರಿ ಕೆಲವರು ಅಂದ್ಕೋತಾರೆ ಒಂದಿನ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಆಗ ಸರಿ ಹೋಗುತ್ತೆ ಅಂತ ನಾನು ಕೇಳೋದು ನೀವು ಈಗಾಗಲೇ ಸ್ವರ್ಗದಲ್ಲಿದ್ದು ಗೊಂದಲಕ್ಕೊಳಗಾಗ್ತಿಲ್ಲ ಅಂತ ಪ್ರೂಫ್ ಇದೆಯಾ ಪ್ರೂಫ್ ಇದೆಯಾ ಇಲ್ಲ ನೀವು ಈಗಾಗಲೇ ಸ್ವರ್ಗದಲ್ಲಿ ಇರಬಹುದು ಅದನ್ನು ಹಾಳು ಮಾಡ್ತಾ ಇರಬಹುದು ಯಾಕಂದ್ರೆ ನಿಮ್ಮ ಹಿಡಿತದಲ್ಲಿ ಇಲ್ಲದ ಮನಸ್ಸಿದ್ರೆ ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋದ್ರೂ ನೀವು ನರಳಾಡ್ತೀರ ಹೌದು ತಾನೆ ಸುಮ್ಮನೆ ನೆನಪಿಸ್ಕೊಳ್ಳಿ 100 ವರ್ಷಗಳ ಹಿಂದೆ ಜನ ಇದೇ ಜಾಗದಲ್ಲಿ ಹೇಗೆ ಬದುಕಿದ್ರು ಮತ್ತೆ ನೀವು ಹೇಗೆ ಬದುಕ್ತಿದ್ದೀರಾ ಅಂತ ಏನಾದರೂ ಸಣ್ಣ ವಿಷಯ ಇದೆಯಾ ಹೋಲಿಸ್ಕೊಂಡು ದೂರೋದಕ್ಕೆ ಹಲೋ ಓ ಆದ್ರೆ ನಾವು ಹುಚ್ಚರ ತರ ಗುಣಗಾಡ್ತಾ ಇದ್ದೀವಿ ಭೂಮಿ ಮೇಲೆ ಜಾಸ್ತಿ ಗುಣಗೋಡವರಾಗಿದ್ದೀವಿ ಸಮಸ್ಯೆ ಹೊರಗಿನದ್ದಲ್ಲ ಸಂದರ್ಭಗಳಿರುತ್ತವೆ ಕೆಲವು ನಮ್ಮ ಇಷ್ಟದಂತೆ ಇರುತ್ತವೆ ಕೆಲವು ಇರಲ್ಲ ಅದು ಹಾಗೇನೆ ನಿಮ್ಮ ಕುಟುಂಬದಲ್ಲಿ ಇಬ್ಬರೇ ಇದ್ರೂ ಕೂಡ ಪ್ರತಿಯೊಂದು ನಿಮ್ಮ ಇಷ್ಟದಂತೆ ಆಗುತ್ತಾ ಇಲ್ಲ ಹಾಗಾಗೋದೇ ಇಲ್ಲ ಹೊರಗಿಂದು ನಿಮಗೆ ಬೇಕಿದ್ದ ಹಾಗೆ 100% ಆಗಿರಲ್ಲ ಅದನ್ನು ತಕ್ಕ ಮಟ್ಟಿಗೆ ನಿರ್ವಹಿಸ್ತೀವಿ ಕೊನೆ ಪಕ್ಷ ನಿಮ್ಮೊಳಗೆ ನಡೆಯೋದು ನಿಮ್ಮಿಷ್ಟದಂತೆ ಆಗಬೇಕು ಈಗ ನಿಮ್ಮೊಳಗೆ ನಿಮ್ಮಿಷ್ಟದಂತೆ ನಡೆದ್ರೆ ನಿಮ್ಮನ್ನು ನೀವು ಅತ್ಯಂತ ಸಂತೋಷ ಭರಿತರಾಗಿ ಇಟ್ಕೊಳ್ತೀರೋ ಇಲ್ವೋ ಅಷ್ಟೇ ಅವರಿಗೂ ಆಗಿರೋದು ಸಾವೇ ಬಂದರೂ ಕೂಡ ಅಂಜಲ್ಲ ಯಾಕಂದ್ರೆ ನಿಮ್ಮೊಳಗೆ ನಿಮ್ಮಿಷ್ಟದಂತೆ ನಡೀತಿರುತ್ತೆ ಮ್ಯಾಜಿಕ್ ಏನೂ ಇಲ್ಲ ಕೇವಲ ನಿರ್ವಹಣೆ ಅಷ್ಟೇ